ಹೈ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಈಗ ತಾನೇ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಟೈಟಲ್ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ. ಆ ಸಿನಿಮಾದ ಟೈಟಲ್ ಹೆಸರು ಏನು ಗೊತ್ತಾ? ಟಾಕ್ಸಿಕ್ ಅಂತ. ಸಖತ್ ಆಗಿರುವಂತ ಒಂದು ಟೈಟಲ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದೆ. ಜನರು ಕೂಡ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋಕೆ ಕಾಯ್ತಿದ್ದಾರೆ. ಆದ್ರೆ ಸದ್ಯಕ್ಕಿಲ್ಲ ಒಂದು ಸಿನಿಮಾ ರಿಲೀಸ್, ಯಾಕೆಂದ್ರೆ 2025 ಈಗಾಗಲೇ ಸಿನಿಮಾ ಟೈಟಲ್ ಜೊತೆಗೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಘೋಷಣೆ ಮಾಡಾಯಿತು. 2025 ವರ್ಷ, ಇನ್ನ ಒಂದೂವರೆ ವರ್ಷ ಕಾಯಲೇಬೇಕು. ಏಪ್ರಿಲ್ ತಿಂಗಳಿನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗೋದು. ಟಾಕ್ಸಿಕ್ ಅಂತ ಒಂದು ಯಶ್ ಅವರ ಒಂದು 19 ಸಿನಿಮಾದ ಟೈಟಲ್ ಅಂತ ಹೇಳ್ಬೋದು. KGF ಬಳಿಕ ಯಾವ ಸಿನಿಮಾವನ್ನು ಕೂಡ ತಗೊಂಡಿರಲಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಸಿನಿಮಾಗೋಸ್ಕರ ಬಹಳಷ್ಟು, ಅಂದ್ರೆ ಕತೆ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದು, ಇದೊಂದು ಗೋವಾದಲ್ಲಿರುವಂತಹ ಒಂದು ಡ್ರಗ್ ಮಾಫಿಯಾ ಕುರಿತಾಗಿರುವಂತಹ ಒಂದು ಸ್ಟೋರಿ ಅಂತೆ. ಸೊ ಕಾದು ನೋಡೋಣ, ಮುಂದಿನ ಅಪ್ಡೇಟ್ಸ್ಗಳು ಲಭ್ಯವಾಗುತ್ತೆ. ಈಗ ತಾನೇ ಟೈಟಲ್ ರಿವೀಲ್ ಮಾಡಿದ್ದಾರೆ. ಈ ಒಂದು ಸಿನಿಮಾದ ಟೈಟಲ್ ಅನ್ನ ಪ್ರತಿಯೊಬ್ಬರು ಕೂಡ ಒಪ್ಪಿಕೊಂಡಿದ್ದಾರೆ. ವಿಶ್ವಾದ್ಯಂತ ಒಂದು ಸಿನಿಮಾ ಟೈಟಲ್ ರಿವೀಲ್ ಆಗಿರೋದು, ಅಂದ್ರೆ ರಿಲೀಸ್ ಆಗಿರೋದು, ಸಿಕ್ಕಾಪಟ್ಟೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಟಾಕ್ಸಿಕ್ ಎಂಬ ಟೈಟಲ್ ಹೇಗಿದೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನ, ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.